ಅಧ್ಯಕ್ಷದ ಅರಣ್ಯ ಸಚಿವರು ಜಿಲ್ಲಾ ಉಸ್ತುವಾರಿಗಳಾದ ಸನ್ಮಾನಿಸಿ ಭ್ರಮಣಾಪ್ರಾಯಿಗಳು ನಗರಾಭಿವೃದ್ಧಿಗಳಾದಂತಹ ಸನ್ಮಾನಿಸಿ ವಿಜಯಕುಮಾರ್ ಸೊರಕೆ ಯುಎಫ್ಐಎಸ್ ಸಚಿವರಾದ ಶ್ರೀ ಅಭಯಶಂಕರ ಜೈನ್ ಹಾಗೂ ಡಾಕ್ಟರ್ ಶಮ್ಶೀರ್ ಇಲ್ಲಿ ಸೇರುವ ಸಮಸ್ತ ಕೇರಳ ಜಮಾಯತ್ ಉಲಮದ ಹಿರಿಯ ನಾಯಕರಾದ ಶೇಖನ ಎಂ ಅಲಿಕುಜ್ ಸರ್ ಸನ್ಮಾನ್ಯ ಮೇಯರ್ ಶ್ರೀ ಮಹಾಬಲ ಮಾರ್ಲ ಶಾಸಕರಾದ ಶ್ರೀ ಐವಂಟಿ ಸೋಜಾ ಮಾಜಿ ಸಚಿವರು ಎಪಿ ಉಸ್ತಾದ ಪರಮಾತ್ಮರಾದ ಶ್ರೀ ಎಚ್ ವಿಶ್ವನಾಥ್ ಮಾಜಿ ಸಚಿವರಾದ ಶ್ರೀ ಅಮರನಾಥ್ ಶೆಟ್ಟಿ ಎಲ್ಲರ ಸಮ್ಮುಖದಲ್ಲಿ ಈ ಸಂದರ್ಭದಲ್ಲಿ ಭಾರತ ಉದ್ಘಾಟನೆಯನ್ನು ಮಾಡಿದ್ದಾರೆ. ಅದಕ್ಕೆ ನಾವು ಈಗ ಈಗ ಸುನ್ನಿ ಯುವಜನ ಸಂಘದ ಮತ್ತು ಎಸ್ಎಸ್ಎಫ್ನ ಕೇರಳೀಯ ಘಟಕವಾದ ಸಾರಿ ಅನಿವಾಸಿ ಘಟಕವಾದ ಕರ್ನಾಟಕ ಕಲ್ಚರಲ್ ಕಮ್ ಫೌಂಡೇಶನ್ ಇದರ ಒಂದು ಮೆಮೋರಂಡಮ್ ಅದರ ಯುಎಇ ಜಿಸಿಸಿ ಕನ್ವೀನರ್ ಆದಂತಹ ಅದರ ಜಿಸಿಸಿ ಕನ್ವೀನರ್ ಆದಂತಹ ಶ್ರೀ ಅಬ್ದುಲ್ ಹಮೀದ್ ಈಶ್ವರಮಂಗಲಂ ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೆಮೋರಂಡಮ್ ಕೊಡಲಿದ್ದಾರೆ. ಅವರನ್ನು ನಾನು ಆಹ್ವಾನಿಸ್ತಾ ಇದ್ದೇನೆ. ಈಗ ನಮ್ಮ ಮುಂದೆ ಸ್ವಾಮೀಜಿಗಳು ಭಾಷಣ ಮಾಡಲಿಕ್ಕಿದ್ದಾರೆ. ಅದರ ಜೊತೆಯಲ್ಲಿ ಸರ್ ಜಿಸಿಸಿ ಬಿಲ್ಸ್ ಕನ್ನಡಿ ಬಿಲ್ಸ್ ಕನ್ನಡಿಗರ ಅನಿವಾಸಿ ಮುಸ್ಲಿಂ ಸಂಘಟನೆಯಾಗಿರುವ ಕರ್ನಾಟಕ ಕಲ್ಚರಲ್ ಫೌಂಡೇಶನ್ ಮೆಮೋರಂಡಮ್ ಮುಖ್ಯಮಂತ್ರಿಗಳಿಗೆ ಅದರ ಸಂಚಾಲಕ ಶ್ರೀ ಅಬ್ದುಲ್ ಹಮೀದ್ ಅವರು ಕೊಡ್ತಾ ಇದ್ದಾರೆ. ಈಗ ಸನ್ಮಾನ ಶ್ರೀ ವಿಶ್ವೇಶ್ವರೀಯ ಸ್ವಾಮೀಜಿಗಳು ಈ ನಾಡಿನ ಉದಾತ್ತವಾದ ಪರಂಪರೆಯ ಸಂರಕ್ಷಣೆಯಾಗಿ ದೊರೆಯುತ್ತಿರುವ ಮುಸ್ಲಿಂ ಸಮುದಾಯದೊಂದಿಗೆ ಅತ್ಯುತ್ತಮವಾದ ಬಾಂಧವ್ಯವನ್ನು ಹೊಂದಿರುವ ನಮ್ಮ ಅನೇಕ ಕಾರ್ಯಕ್ರಮಗಳಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಈ ಹಿಂದೆ ಶೇಖರ ಎಪಿ ಉಸ್ತಾದ ಜೊತೆಯಲ್ಲಿ ಭಾಗವಹಿಸಿದ ಸನ್ಮಾನ ಶ್ರೀ ಪೇಜಾ ಅವರ ಸ್ವಾಮೀಜಿಗಳು ಬಹಳಷ್ಟು ಕಷ್ಟಪಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಇಲ್ಲಿ ಸೇರಿರುವ ಮಹಾ ಜನತೆಯ ಪರವಾಗಿ ಸ್ವಾಗತವನ್ನು ಕೋರುತ್ತ ಅವರನ್ನು ಮಾತಿಗಾಗಿ ಆಹ್ವಾನಿಸ್ತೇನೆ. ಆಚಾರ್ಯ ಪವನ ಸ್ಮಾರಕಂ ಆಚಾರ್ಯ ಈಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಳ ದೇವತಾ. ನಮ್ಮ ಕರ್ನಾಟಕದ ಸಮಗ್ರ ಜನತೆಯ ಮುನ್ನಡೆಗಾಗಿ ಅದರಲ್ಲಿಯೂ ಬಡ ಜನತೆಯ ಮುನ್ನಡೆಗಾಗಿ ಕಳಕಳಿಯಿಂದ ಪ್ರಯತ್ನಿಸುತ್ತ ರಾಜ್ಯ ರಥವನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತಿರುವ ನಮ್ಮ ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರೇ, ಇಲ್ಲಿ ಸೇರಿದ ಎಲ್ಲ ಧರ್ಮಗುರುಗಳೇ, ಎಲ್ಲ ರಾಜಕೀಯ ನಾಯಕರು, ಸಮಗ್ರ ಜನತೆಗೆ ಅದರಲ್ಲಿಯೂ ಕೂಡ ಯುವಕ ವೃಂದಕ್ಕೆ ನಮ್ಮ ಅಭಿನಂದನೆಗಳು. ಈ ದಿನ ಈ ಕಾರ್ಯಕ್ರಮದಲ್ಲಿ ಎರಡು ಘಟನೆಗಳು ನನಗೆ ಬಹಳ ಪರಿಣಾಮ ಬೀರಿದೆ. ಒಂದು ಸಮಯಕ್ಕೆ ಸರಿಯಾಗಿ ಭಗವಂತನ ಪ್ರಾರ್ಥನೆ, ಅದಕ್ಕಾಗಿ 5 ನಿಮಿಷ ಸಮಯವನ್ನು ನಿಲ್ಲಿಸಿ ಆ ಶಿಸ್ತುಬದ್ಧವಾಗಿ ಆ ಪ್ರಾರ್ಥನೆಯ ನಿಯಮವನ್ನು ನಡೆಸಿಕೊಂಡು ಇಡೀ ಧಾರ್ಮಿಕ ಸಮಾಜಕ್ಕೆ ಆದರ್ಶವನ್ನು ತೋರುತ್ತಿರುವ ಎಲ್ಲ ನಮ್ಮ ಮುಸ್ಲಿಂ ಯುವಕರನ್ನು ಅಭಿನಂದಿಸ್ತಾ ಇದೆ. ಅದರಂತೆ ಮುಖ್ಯಮಂತ್ರಿಗಳು ಹೇಳಿದಂತೆ ಇಂಥ ಮನೆ ಬಂದರೂ ಕೂಡ ವಿಚಲಿತರಾಗದೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮ್ಮ ಶಿಸ್ತು, ಅದಕ್ಕೆ ಹೆದರಿ ಮಳೆರಾಯರು ಕೂಡ ಬಂದವರು ಹಿಂದೆ ಹೋದರು. ಅಂತ ಒಂದು ಶಿಸ್ತನ್ನು ತೋರಿದ ನಿಮ್ಮನ್ನು ಅಭಿನಂದಿಸಿ, ಇಷ್ಟು ಮನೆ ಬಂದರೂ ಕೂಡ ಅದನ್ನು ಎದುರಿಸಿ ಸಹಿಸಿಕೊಂಡು ನಿಂತ ನೀವು, ರಾಷ್ಟ್ರಕ್ಕೆ ಏನೇ ಅಪಾಯಗಳು ಬಂದರೂ ಕೂಡ ಇದೇ ರೀತಿ ಅದನ್ನು ಎದುರಿಸುವ ಶಕ್ತಿಯನ್ನು ಭಗವಂತ ನಿಮ್ಮೆಲ್ಲರಿಗೂ ಕೂಡ ದಯಪಾಲಿಸಿ ನಿಮಗಾಗಿ ಪ್ರಾರ್ಥಿಸ್ತಾ, ನಮ್ಮ ಮುಖ್ಯಮಂತ್ರಿಗಳು ಹೇಳಿದಂತೆ ನಾನು ಹೆಚ್ಚು ಮಾತಾಡುವುದಿಲ್ಲ. ಈಗಾಗಲೇ ವಿರಾಮವಾಗಿದೆ. ನಮ್ಮ ದೇಶದಲ್ಲಿ ಎಲ್ಲ ಧರ್ಮ ಸಂಪ್ರದಾಯಗಳ ಜನರು ಎಷ್ಟೇ ಸಾಂಪ್ರದಾಯಿಕ ಭಿನ್ನತೆ ಇದ್ದರೂ ಕೂಡ ಸೋದರ ಭಾವನೆಯಿಂದ ಪರಸ್ಪರ ಸ್ನೇಹ ಸಮನ್ವಯದಿಂದ ಈ ದೇಶವನ್ನು ನೀವು ಬದುಕಬೇಕು. ಅನ್ಯೋನ್ಯ ಪ್ರೀತಿ ಸಂವರ್ಧನೆ, ಧರ್ಮ ಸಹಿಷ್ಣುತೆ, ಪರಧರ್ಮ ಸಹಿಷ್ಣುತೆ, ಸುಧರ್ಮ ನಿಷ್ಠೆ, ತಮ್ಮ ಧರ್ಮದಲ್ಲಿ ನಿಷ್ಠೆ, ಅದೇ ಕಾಲಕ್ಕೆ ಪರಧರ್ಮ ಸಹಿಷ್ಣುತೆ, ಉಳಿದ ಧರ್ಮವನ್ನು ಗೌರವದಿಂದ ಕಾಣುವ ಈ ಒಂದು ಮನೋಭಾವ, ಎಲ್ಲಿ ಭಿನ್ನಾಭಿಪ್ರಾಯ ಉಂಟು ಅದರಲ್ಲಿ ತಾಳ್ಮೆ,
ಎಲ್ಲಿ ಸಮಾನ ಅಂಶಗಳುಂಟು ಅಲ್ಲಿ ಪರಸ್ಪರ ಸೇರಿ ಸಹಕರಿಸಿ ಕಾರ್ಯ ಮಾಡಿ ಭಿನ್ನಾಭಿಪ್ರಾಯ ಮುನ್ನಾಡಿ ತಾಳ್ಮೆಯಿಂದ ನೋಡಿದೆ. ಸಮಾನವಾದ ವಿಷಯದಲ್ಲಿ ಹಿಂದೆ ಹಿರಿಯರುಗಳಿದ್ದಾಗ ಅಂತಾರಾಷ್ಟ್ರೀಯ ರಂಗದಲ್ಲಿ ಶಾಂತಿಯುತ ಸಹಜೀವನ, ಈಗ ಧಾರ್ಮಿಕ ರಂಗದಲ್ಲಿ ಕೂಡ ಶಾಂತಿಯುತ ಸಹಜೀವನದ ತತ್ವವನ್ನು ನಮ್ಮ ಜೀವನದಲ್ಲಿ ನಾವೆಲ್ಲರೂ ಕೂಡ ಹಿಂದೂಗಳು ಮುಸಲ್ಮಾನರು ಕ್ರೈಸ್ತರು ಎಲ್ಲರೂ ಕೂಡ ಆ ಶಾಂತಿಯುತ ಸಹಜೀವನದ ತತ್ವವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿವೆ. ನಮ್ಮ ಹಿಂದೂಗಳಲ್ಲಿ ಮುಸಲ್ಮಾನರಲ್ಲಿ ಕ್ರೈಸ್ತರಲ್ಲಿ ಎಲ್ಲರೂ ಕೂಡ ದೇವರನ್ನು ಭಗವಂತನಲ್ಲಿ ಭಕ್ತಿ ಶ್ರದ್ಧೆಯನ್ನು ಎಲ್ಲರೂ ಕೂಡ ಎತ್ತಿ ತೋರಿಸಿದ್ದಾರೆ. ನಿಮಗೆ ಜಗಳಕ್ಕೆ ಅವಕಾಶ, ಭಗವಂತ ಒಬ್ಬನೇ. ಆದ್ದರಿಂದ ದೇವರನ್ನು ನಂಬುವ ಮೂರು ಮತದವರು ಕೂಡ ಅನ್ಯೋನ್ಯವಾಗಿ ಸಹೋದರ ಭಾವದಿಂದ ಈ ರಾಷ್ಟ್ರವನ್ನು ಕಟ್ಟಲು ನಾವೆಲ್ಲರೂ ಕೂಡ ಸಂಘಟಿತರಾಗಿ ಪ್ರಯತ್ನ ಮಾಡಬೇಕು. ಅಲ್ಪಸಂಖ್ಯಾತರಿಗೆ ಮುಸ್ಲಿಮರಿಗೆ ಹಿಂಸೆಯಾದಾಗ ಬಹುಸಂಖ್ಯಾತರು ತಡೆಯಲಿಕ್ಕೆ ಪ್ರಯತ್ನ ಮಾಡಿದರು. ಹಿಂದೂಗಳಿಗೆ ಅಂತ ತಿಳಿದು ಬಂದಾಗ ಅಲ್ಪಸಂಖ್ಯಾತರು ಮುಂದೆ ಬರುತ್ತೆ. ಹೀಗೆ ನಾವು ಪರಸ್ಪರ ಬಂಧುಗಳಾಗಿ ನಮ್ಮ ಬಟ್ಟೆಗೆ ನಾವಲ್ಲ, ನಮ್ಮ ದೇಶದ ನಿವಾಸಿಗಳಾದ ಅಲ್ಪಸಂಖ್ಯಾತರಿಗೆ ಏನಾದರೂ ಅನ್ಯಾಯ ಹಿಂಸೆಯಾದರೆ ಬಹುಸಂಖ್ಯಾತರು ಅದನ್ನು ತಡೆಯಬೇಕು. ಬಹುಸಂಖ್ಯಾತರಿಗಾದಾಗ ಅಲ್ಪಸಂಖ್ಯಾತರು ಕೂಡ ಅದೇ ಸಹಕರಿಸಬೇಕು. ಇಂಥ ಅನ್ಯೋನ್ಯ ಭಾವ ಮೈತ್ರಿ ಪರಸ್ಪರ ಸಹಕಾರ ಇದ್ದರೆ ದೇಶದಲ್ಲಿ ಖಂಡಿತವಾಗಿಯೂ ಕೂಡ ಶಾಂತಿ ನೆಲೆಸಲಿಕ್ಕೆ ಸಮೃದ್ಧಿ ಉಂಟಾಗಲಿಕ್ಕೆ ಅವಕಾಶ, ಆ ಥರದ ಒಂದು ವಾತಾವರಣವನ್ನು ನಾವೆಲ್ಲರೂ ಕೂಡ ನಿರ್ಮಿಸಬೇಕು. ಈ ಹಿಂದೂ ಮುಸ್ಲಿಂ ಮೈತ್ರಿ ಇದೀಗಲ್ಲ, 800 ವರ್ಷಗಳ ಹಿಂದೆ ಉಡುಪಿಯ ಜಗದ್ಗುರು ಮಧ್ವಾಚಾರ್ಯರು 800 ವರ್ಷಗಳ ಹಿಂದೆ ಉತ್ತರ ಭಾರತದ ಗಂಗಾ ತೀರದಲ್ಲಿ ಒಬ್ಬ ಮುಸ್ಲಿಂ ಸುಲ್ತಾನ ಜೊತೆಗೆ ಸಂದರ್ಶನ ನಡೆಸಿ ಉತ್ತಮ ಸಂಭಾಷಣೆ ಮಾಡಿ ಆ ಮುಸ್ಲಿಂ ಸುಲ್ತಾನರು ಆ ಮಧ್ವಾಚಾರ್ಯರನ್ನು ಅತ್ಯಂತ ಗೌರವದಿಂದ ಸತ್ಕರಿಸಿದ ಈ ಒಂದು ಮೈತ್ರಿಯ ಯುಗ 800 ವರ್ಷಗಳ ಹಿಂದೆ ಉಡುಪಿಯ ಮಧ್ವಾಚಾರ್ಯರು ಪ್ರಾರಂಭಿಸಿದ್ದಾರೆ ಎಂಬುದು ಅನೇಕರಿಗೆ ಗೊತ್ತಿದೆ. ಆಗಿನ ಕಾಲದ ಗ್ರಂಥದಲ್ಲೇ ಇದನ್ನು ಬರೆಯಲಾಗಿದೆ. ಆದ್ದರಿಂದ ನಮ್ಮ ಉಡುಪಿ ಕೂಡ ಪರಸ್ಪರ ಈ ಮೈತ್ರಿ ಮತ್ತು ಸಾಮರಸ್ಯಕ್ಕೆ ಒಡ್ಡ ನಾಂಗಿ, ಅದು ಉಡುಪಿಯಿಂದಲೇ ಪ್ರಾರಂಭವಾಗಿದೆ ಎಂಬುದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲು ನಾನು ಸಂತೋಷ ಪಡ್ತಾ ಇದ್ದೇನೆ. ಆ ದೃಷ್ಟಿಯಿಂದ ಮತಾಂಧರು ಮತಾಂಧತೆ ಯಾರದ್ದೇ ಆಗಲಿ, ಹಿಂದೂಗಳದ್ದೇ ಆಗಲಿ ಮುಸ್ಲಿಮರಿಂದೇ ಆಗಲಿ ಕ್ರೈಸ್ತರದ್ದೇ ಆಗಲಿ, ಮತಾಂಧತೆಯನ್ನು ನಾವು ಎದುರಿಸಬೇಕು, ಪ್ರತಿಭಟಿಸಬೇಕು. ಮತ ಸಾಮರಸ್ಯ ಅದನ್ನು ಬೆಳೆಸುವಂತಹ ಕಾರ್ಯ ನಾವೆಲ್ಲರೂ ಕೂಡ, ನಮಗೆ ಭಯೋತ್ಪಾದನೆ ಬೇಡ, ದಯೋತ್ಪಾದನೆ, ಎಲ್ಲರಲ್ಲೂ ಕೂಡ ಪ್ರೇಮ, ಕೋಮುವಾದ ಬೇಡ ಪ್ರೇಮವಾದ, ಕೋಮುವಾದಕ್ಕೆ ಬದಲು ಪ್ರೇಮವಾದವನ್ನು ನಾವು